ಆಕಾಶವಾಣಿ ಮಂಗಳೂರು. ಕೇಳಿರಲ್ಲ ನಾರುತ್ಯ ವರ್ಣ ವೈಭವ ಮೇಳಗೊಂಡ ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನ. ಅಭಿಯಾನದ 44ನೇ ಹೆಜ್ಜೆ ಬಡಗುತಿಟ್ಟು ಯಕ್ಷಗಾನದ ಮದ್ದಳೆಯ ಇತಿಹಾಸ. ಈ ಹೆಜ್ಜೆಗೆ ಬರಹದ ಬೆರಳು ಚೇರ್ಕಾಡಿ ಮಂಜುನಾಥ ಪ್ರಭು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಹಲವಾರು ಬಗೆಯ ಜಾನಪದ ಕಲೆಗಳು ಪ್ರಸಿದ್ಧಿ ಪಡೆದಿವೆ. ಇವುಗಳಲ್ಲಿ ಸರ್ವಾಂಗ ಸುಂದರ ಕಲೆ ಯಕ್ಷಗಾನ ಬಯಲಾಟ. ಇದು ಗಂಡು ಮೆಟ್ಟಿದ ಗಂಡು ಕಲೆಯೆಂದೇ ಕರೆಯಲ್ಪಟ್ಟಿದೆ. ಇದರಲ್ಲಿ ಹಾಡುಗಾರಿಕೆ, ವಾದನ, ನೃತ್ಯ, ಮಾತುಗಾರಿಕೆ, ವೇಷಭೂಷಣ ಹೀಗೆ ಎಲ್ಲ ಅಂಗಗಳಲ್ಲಿಯೂ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಸುಮಾರು 600 ವರ್ಷಗಳಿಂದಲೂ ಹಿಂದಿನ ಇತಿಹಾಸ ಇರುವ ಕಲೆ. ಇದನ್ನು ರಾಜಕಲೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಶತಮಾನ ಪೂರ್ವದಲ್ಲಿ ಈ ಕಲೆಯನ್ನು ಹೆಚ್ಚಾಗಿ ದೇವಸ್ಥಾನ, ಮಠ, ಮಂದಿರಗಳಲ್ಲಿ ದೇವರ ಪ್ರೀತ್ಯರ್ಥವಾಗಿ ಸೇವಾರೂಪದಲ್ಲಿ ನಡೆಸುವ ಕ್ರಮ ಇತ್ತು. ಕ್ರಮೇಣ ಬಯಲಿನಲ್ಲಿ ರಂಗಸ್ಥಳವನ್ನು ನಿರ್ಮಿಸಿ ಆಟ ಮಾಡುವ ಪದ್ಧತಿ ಬಂತು. ಇದರಿಂದಾಗಿ ಆಟ ಎಂಬ ಹೆಸರು ಪರಿವರ್ತನೆಯಾಗಿ ಬಯಲಾಟ ಎಂಬ ಹೆಸರು ಬಂದಿರಬಹುದು ಎಂದು ತೋರುತ್ತದೆ. ಬರಬರುತ್ತಾ ಯಕ್ಷಗಾನ ಬಯಲಾಟ ಎಂಬ ಹೆಸರಿನಿಂದ ಇದು ಕರೆಯಲ್ಪಟ್ಟಿತು. ಯಕ್ಷಗಾನ ಕಲೆಯ ರಂಗ ನಿರ್ಮಾಣಕ್ಕೆ ಬಳಸುವ ಸಾಮಗ್ರಿಗಳು ಬೇರೆ ಕಲೆಗಳಿಗಿಂತ ವಿಭಿನ್ನವಾಗಿರುವ ಕಾರಣ ಯಕ್ಷಗಾನ ಒಂದು ಪರಿಪೂರ್ಣವಾದ ಕಲೆಯೆಂದೇ ಖ್ಯಾತಿಗಳಿಸಿದೆ. ಹಾಡುಗಾರ ಒದಗಿಸುವ ಗಾನಕ್ಕೆ ಪೂರಕವಾದ ಭಾವವನ್ನು ಸೃಷ್ಟಿಸಲು ಮದ್ದಳೆಯು ಪೂರಕವಾದ ವಾದನ. ಹಿಂದೆ ಭಾಗವತರು ಹಾಡುವ ಪದಗಳಲ್ಲಿರುವ ಬಂಧ, ಮಟ್ಟು, ಲಯ, ತಾಳಗಳಿಗೆ ಮದ್ದಳೆಯ ನಾದವು ಪೂರಕವಾದಾಗ ಭಾಗವತರು ಹಾಡಿದ ಪದವು ಯಕ್ಷಗಾನದ ಹಾಡುಗಾರಿಕೆ ಎಂದು ತಿಳಿಯಲು ಮದ್ದಳೆಯು ಒಂದು ಪ್ರಮುಖ ವಾದನವಾಗಿದೆ. ಸತಿಯ ರಾಳು ಸಂಪಾ
ಪುರಾಣದ ಪ್ರಕಾರ ಕೈಲಾಸವಾಸಿ ಪರಮೇಶ್ವರನು ತನ್ನ ಗಣಗಳೊಂದಿಗೆ ತಾಂಡವ ನೃತ್ಯವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಮಗನಾದ ಗಣಪತಿಯು ಸನಿಹದಲ್ಲಿ ಇದ್ದ ಉದ್ದನೆಯ ಗೋಲಾಕಾರದಲ್ಲಿರುವ ಚರ್ಮದ ವಾದ್ಯವನ್ನು ಹೆಗಲಿಗೆ ಏರಿಸಿಕೊಂಡು ನುಡಿಸುತ್ತಾ ಶಿವನ ನಾಟ್ಯಕ್ಕೆ ಜೊತೆಯಾದನಂತೆ. ಈ ಚರ್ಮದ ವಾದನದ ಓಂಕಾರಕ್ಕೆ ಮನಸೋತ ಗಣಪತಿ ಅದನ್ನು ಮದ್ದಳೆ ಎಂದು ಹೆಸರಿಟ್ಟು ಕರೆದನಂತೆ. ಈ ಮದ್ದಳೆಯ ಓಂಕಾರದ ನಾದಕ್ಕೆ ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವರೇ ಮೊದಲಾದವರು ಮನಸೋತಿದ್ದಾರೆ ಎಂದು ಹಿರಿಯ ವಿದ್ವಾಂಸರು ಉಲ್ಲೇಖಿಸುತ್ತಾರೆ. ಭಾಗವತರ ಯಕ್ಷಗಾನದ ಹಾಡುಗಳಿಗೆ ಮದ್ದಳೆಯೇ ಶ್ರೇಷ್ಠವಾದ ವಾದನ ಪರಿಕರ ಎಂದು ಕರೆಯಲ್ಪಟ್ಟಿದೆ. 5-6 ಶತಮಾನಗಳ ಹಿಂದೆಯೇ ಚೌಕಿಯಲ್ಲಿ ನಡೆಯುವ ಗಣಪತಿ ಪೂಜೆಗೆ ಭಾಗವತರ ಹಾಡಿಗೆ ಮದ್ದಳೆ ನುಡಿಸುವ ಪದ್ಧತಿ ರೂಢಿಯಾಯಿತು. ಹಾಗಾಗಿ ಮದ್ದಳೆಯು ಪೂಜೆಗೆ ನುಡಿಸಲು ಅರ್ಹವಾದ ವಾದನವಾಗಿದೆ. ಆದರೆ ಇದುವರೆಗೆ ಈ ಕುರಿತು ವಿಚಾರಗೋಷ್ಠಿಗಳು ನಡೆದ ಬಗ್ಗೆ ದಾಖಲೆಗಳಿಲ್ಲ. ಜಯ ಮಾ ವಿಚಾರವಾಗಿ ಇರುವ ವರ್ಣನೆ ಹೀಗಿದೆ. ಮೃಣ್ ಎಂದರೆ ಮೃತ್ತಿಕೆ, ಅಂದರೆ ಪೂರ್ವದಲ್ಲಿ ಮದ್ದಳೆಯ ಕಲಶವು ಮಣ್ಣಿನಿಂದಲೇ ತಯಾರಿಸಲ್ಪಡುತ್ತಿತ್ತು. ಇದಕ್ಕೆ ಉದಾಹರಣೆಯಾಗಿ ಗುಮಟೆಯನ್ನು ಗಮನಿಸಬಹುದು. ಯಾವಾಗ ಆಟವು ಬಯಲಾಟವಾಗಿ ಪರಿವರ್ತನೆಗೊಂಡು ತಿರುಗಾಟ ಮಾಡಲು ಪ್ರಾರಂಭಿಸಿತೋ ಆಗ ಮಣ್ಣಿನಿಂದ ತಯಾರಿಸಿದ ಮದ್ದಳೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟವಾಗಿ ಪರಿವರ್ತನೆಯು ಅನಿವಾರ್ಯವಾಯಿತು ಎಂದು ತಿಳಿದುಬರುತ್ತದೆ. ಈ ಪರಿವರ್ತನೆಯೇ ಪ್ರಕೃತ ಚಾಲ್ತಿಯಲ್ಲಿರುವ ಮರದ ಕಳಸಿಗೆ ಅಥವಾ ಕಲಶದ ಮದ್ದಳೆಯಾಗಿ ಮಾರ್ಪಟ್ಟಿತು. ಹಿಂದೆ 1 ಶತಮಾನದ ಪೂರ್ವದಲ್ಲಿ ಮದ್ದಳೆಯ ಕಳಸಿಗೆಯನ್ನು ಸಿರಿಹೊನ್ನೆ ಜಾತಿಯ ಮರದಿಂದ ತಯಾರಿಸುತ್ತಿದ್ದರು. ಈ ಜಾತಿಯ ಮರದಿಂದ ತಯಾರಿಸಿದ ಮದ್ದಳೆ ಕಳಸಿಗೆಗೆ ಬಳಕೆ ಮಾಡುತ್ತಿದ್ದರು. ಈ ಮರದ ಕಳಸಿಗೆಯು ಸ್ವಲ್ಪ ಹಗುರವಾಗಿರುತ್ತಿತ್ತು. ಮದ್ದಳೆಯ ಬಲಭಾಗದಲ್ಲಿ ನುಡಿಸಿದ ಥೋಮ್ ಎಂಬ ಓಂಕಾರದ ನಾದಕ್ಕೆ ವಿಶೇಷವಾದ ಶಕ್ತಿಯಿದೆ. ವಾಮಭಾಗೆ ಮೃದಂಗೀಚ, ದಕ್ಷಿಣೆ ತಾಲಧಾರಿಕ, ಹಾಗಾಗಿ ರಂಗಸ್ಥಳದಲ್ಲಿ ಭಾಗವತರ ಬಲಭಾಗದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. 1 ಶತಮಾನದ ಹಿಂದೆ ಬಯಲಾಟ ಮೇಳದ ರಂಗಸ್ಥಳದಲ್ಲಿ ಭಾಗವತರು ಮದ್ದಳೆ ವಾದಕರು ನಿಂತುಕೊಂಡೇ ಬೆಳಗಿನ ತನಕ ಮದ್ದಳೆ ನುಡಿಸುತ್ತಿದ್ದರು. ಹಿಂದೆ ಮದ್ದಳೆಯ ಆಕಾರ ಹೇಗಿತ್ತು ಎಂಬುದಕ್ಕೆ ಈಗ ಹೇಳುವ ಶ್ಲೋಕವೇ ಆಧಾರ. ಪುರುಷಾರ್ಥ ಪ್ರಮಾಣೇನ ಕರ್ಣಕುಂಡಲಿ ಶೋಭಿತಃ ಮಣಿಹಸ್ತೆ ಸುವಿಸ್ತೀರ್ಣಂ ಬತ್ತೀಸಾಲಯ ರಂಜಿತಃ. ಈ ಶ್ಲೋಕದ ಆಧಾರದಂತೆ ಬಯಲಾಟದ ಮದ್ದಳೆಗಳು ಇರುತ್ತಿದ್ದವು. ಹೆಗಲಿಗೆ ಏರಿಸಿಕೊಂಡು ಬಾರಿಸಲು ಅನುಕೂಲವಾಗುವಂತೆ ಭಾರ ಕಡಿಮೆ ಇರುವಂತೆ ತಯಾರಿಸಿಕೊಳ್ಳುತ್ತಿದ್ದರು. ಈ ರೀತಿಯ ಮದ್ದಳೆಯ ಬಲಭಾಗ ತೋಮ್ ಮತ್ತು ಎಡಭಾಗ ಧೀಮ್ ಎಂಬ ನಾದ ಬರಲು ಬಲಕೈ ಮತ್ತು ಎಡಕೈ ಹಸ್ತ ಜೊತೆಯಾಗಿ ಬಾರಿಸಿದಾಗ ಧೀಮ್ ತೋಮ್ ಎಂಬ ನಾದವು ಸುಶ್ರಾವ್ಯವಾಗಿ 2-3 ಮೈಲು ದೂರದವರೆಗೆ ಕೇಳುತ್ತಿತ್ತಂತೆ. ಬಡಗುತಿಟ್ಟಿನ ಬಯಲಾಟದ ಮೇಳದಲ್ಲಿ ಮೇರು ಭಾಗವತರಾಗಿ ಮೆರೆದ ಭಾಗವತರೆಂದರೆ ಕುಂಜಾಲು ದೇವಾಂಗತ ಶೇಷಗಿರಿ ಕಿಣಿಯವರು. ಇವರು ಹಾಡುತ್ತಿರುವ ಪದದ ರಾಗಶೈಲಿ, ಹಾಡುವ ಕ್ರಮ, ಇದರಿಂದ ಕುಂಜಾಲು ಶೈಲಿ ಎಂದೇ ಪ್ರಸಿದ್ಧಿ ಪಡೆಯಿತು.
ಅಂದು ಅವರಿಗೆ ಮದ್ದಳೆವಾದಕರಾಗಿ ಪ್ರಸಿದ್ಧಿ ಪಡೆದವರು ಗೊದ್ದನಕಟ್ಟೆ ಸುಬ್ರಾಯರು, ಕೊಕ್ಕರ್ಣೆ ಗುಂಡುನಾಯಕರು, ಕುಂಜಾಲು ಸುಬ್ಬಣ್ಣನವರು. ಆಗ ಇಂಥ ಮಹನೀಯರು ಭಾಗವತರ ಜೊತೆಯಲ್ಲೇ ಮದ್ದಳೆಯನ್ನು ಹೆಗಲಿಗೇರಿಸಿಕೊಂಡು ಮದ್ದಳೆಯನ್ನು ನುಡಿಸಿ ಖ್ಯಾತನಾಮರಾದರು. ಭಾಗವತರು ಪದ ಹಾಡುತ್ತಾ, ಮದ್ದಳೆಯವರು ಮದ್ದಳೆಯನ್ನು ನುಡಿಸುತ್ತಾ, ಪಾತ್ರಧಾರಿಯು ಕುಣಿಯುತ್ತಾ ಅಭಿನಯಿಸುವಾಗ ಇವರು ಅವರ ಹಿಂದೆ ಮುಂದೆ ಹೋಗುತ್ತಾ ತಾಳಲಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಿರುವುದನ್ನು ಪ್ರೇಕ್ಷಕರು ಕಂಡು ಆನಂದಿಸುತ್ತಿದ್ದರಂತೆ. ಶೇಷಗಿರಿ ಭಾಗವತರು ನಿಂತುಕೊಂಡು ಪದ ಹಾಡಲು ಅಶಕ್ತರಾದಾಗ ಕುಳಿತುಕೊಂಡು ಪದ ಹಾಡಲು ಅನುಕೂಲಕ್ಕಾಗಿ ಆಟ ಆಡಿಸುವವರು ಹಡಿಮಂಚ ಅಥವಾ ಪಡಿಮಂಚ ತಂದಿಟ್ಟು ಕುಳಿತು ಹಾಡಲು ಸಹಕರಿಸಿದರು. ಭಾಗವತರು ಪಡಿಮಂಚದ ಎಡಭಾಗದಲ್ಲಿ ಕುಳಿತು, ಮದ್ದಳೆವಾದಕರು ಪಡಿಮಂಚದ ಬಲಭಾಗದಲ್ಲಿ ಕುಳಿತು ಕಾರ್ಯನಿರ್ವಹಿಸಲು ಅನುಕೂಲವಾಯಿತು. ಮಂಚದಲ್ಲಿ ಕುಳಿತು ಪದ ಹಾಡುವ ಪದ್ಧತಿ ಶೇಷಗಿರಿ ಭಾಗವತರ ಕಾಲದಿಂದ ಮುಂದುವರಿದು ಬಂತು. ಆ ಕಾಲದಲ್ಲಿ ಪಾತ್ರಧಾರಿಯು ರಂಗಪ್ರವೇಶ ಮಾಡುವ ಮೊದಲು ತೆರೆಯ ಹಿಂದೆ ನಿಂತು ಒಡ್ಡೋಲಗ ಅಥವಾ ಇನ್ಯಾವುದೇ ಪ್ರವೇಶಕ್ಕೆ ರಂಗಸ್ಥಳವನ್ನು ನಮಸ್ಕರಿಸಿ, ಭಾಗವತರ ತಾಳವನ್ನು ನಮಸ್ಕರಿಸಿ, ಮದ್ದಳೆಯನ್ನು ಮುಟ್ಟಿ ನಮಸ್ಕರಿಸುವ ಸಂಪ್ರದಾಯ ಇತ್ತು. ಈ ರೀತಿಯಲ್ಲಿ ಹಿಮ್ಮೇಳದವರನ್ನು ನಮಸ್ಕರಿಸದೆ ರಂಗಪ್ರವೇಶ ಮಾಡುವಂತಿಲ್ಲ. ಕಾಲ ಬದಲಾದಂತೆ ಯಕ್ಷಗಾನ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳು ಪ್ರಾರಂಭಗೊಂಡವು. ನಿಂತುಕೊಂಡು ಹೆಗಲಿಗೇರಿಸುವ ದೊಡ್ಡ ಮದ್ದಳೆ ಸ್ವಲ್ಪ ಚಿಕ್ಕದಾಯಿತು. ಪದ್ಮಾಸನದಲ್ಲಿ ಕುಳಿತು ಮದ್ದಳೆ ನುಡಿಸಲು ಚಿಕ್ಕ ಅಳತೆಯ ಮದ್ದಳೆಗಳೇ ಚಾಲ್ತಿಗೆ ಬಂದವು. ಅಷ್ಟಾಂಗುಲಯುತೆ ತಾಳೆ ದ್ವಾದಶಾಂಗುಲ ಮದ್ದಳೆ. ನೀಲಕಂಠನಿಗೆ ಅಂಜದಿರುವ ಭಾರ್ಗವನು, ಭಾರ್ಗವನು ಬಾಲಕಿಯನ್ನಯ ಪ್ರಿಯ ಸಖನಿಗನು. ತಿಳಿಸಲಾವೆ ಭೀಷ್ಮನೆಂಬ ದುರ್ಮದನ, ಭೀಷ್ಮನೆಂಬ ದುರ್ಮದನ ಎಲಿದು ಎಲಿದು ಲಗ್ನವಾಗೈವ ಪರಶುಧಾನಕನು, ಪರಶುಧಾನಕನು ಬಾಲಕಿಯನ್ನಯ ಪ್ರಿಯ ಸಖನಿಗನು. ಪಡಿಮಂಚದಲ್ಲಿ ಕುಳಿತು ಮದ್ದಳೆ ವಾದನ ಮಾಡಿ ಪ್ರಸಿದ್ಧರಾದವರು ಶತಾಯುಷಿ ಹಿರಿಯಡಕ ಗೋಪಾಲರಾಯರು. ಇವರು ಕೊಕ್ಕರ್ಣೆ ಗುಂಡುನಾಯಕರ ಕಾಲದ ನಂತರ ಆ ಸ್ಥಾನವನ್ನು ಅಲಂಕರಿಸಿ ಪ್ರಸಿದ್ಧರಾಗಿ ಮೆರೆದವರು. ಬಾರ್ಕೂರು ಆನಂದರಾಯರು, ಬೇಳಿಂಜೆ ತಿಮ್ಮಪ್ಪನಾಯಕರು, ಕೋಟ ಮಹಾಬಲ ಕಾರಂತರು, ನೀಲಾವರ ರಾಮಕೃಷ್ಣಯ್ಯನವರು, ಸುರಗಿಕಟ್ಟೆ ಬಸವಗಾಣಿಗರು, ಇವರೆಲ್ಲರೂ ಮದ್ದಳೆಯಲ್ಲಿ ನುಡಿಸುವ ಶಾಸ್ತ್ರೀಯ ಭಾಷೆಯ ನುಡಿತಗಳು ಹೀಗೆಯೇ ಎಂದು ತೋರಿಸಿ ಅಗ್ರಸ್ಥಾನ ನೀಡಿದವರು. ಈ ಹಿಂದೆ ಮದ್ದಳೆ ನುಡಿತಗಳ ಭಾಷೆಗಳು ಸಾಮಾನ್ಯ ಎಲ್ಲರಲ್ಲೂ ಒಂದೇ ತೆರನಾಗಿ ಇದ್ದಿತ್ತು. ಇದೇ ರೀತಿ ಹುಂಚದಕಟ್ಟೆ ಶ್ರೀನಿವಾಸ ಆಚಾರ್ಯ, ಶೃಂಗೇರಿ ಗೋಪಾಲಕೃಷ್ಣಯ್ಯ, ವಡ್ಡರ್ಸೆ ನರಸಿಂಹ ಆಚಾರ್ಯ ಇವರೆಲ್ಲರೂ ಒಂದೇ ತೆರನಾಗಿ ಮದ್ದಳೆ ನುಡಿತದಿಂದ ಮುಂದುವರಿದವರು. ಅಂದಿನ ಕಾಲದ ಮದ್ದಳೆವಾದಕರು ಮದ್ದಳೆಯೇ ದೇವರು ಎಂದು ಪೂಜಿಸಿ ಕಾಪಾಡುತ್ತಿದ್ದರು. ಅಂತೆಯೇ ಮೃಕಾರೋ ಮಹಾಲಕ್ಷ್ಮಿ, ದಕಾರೋ ಶಾರದಾಂಬಿಕಾ, ಗಕಾರೋ ಪಾರ್ವತೀದೇವಿ, ಮೃದಂಗೇ ನಾಮದೇವತಾಃ ಎಂದು ಶ್ರದ್ಧಾಭಕ್ತಿಯಿಂದ ಕಾಪಾಡಿಕೊಳ್ಳುತ್ತಿದ್ದರು. ಬೇಳಿಂಜೆ ತಿಮ್ಮಪ್ಪನಾಯಕರು ಇಳಿ ಮದ್ದಳೆಯಲ್ಲಿ ಸುಮಧುರ ನಾದವನ್ನು ಸೃಷ್ಟಿಸಿದವರು. ಅವರ ಮದ್ದಳೆ ನುಡಿತಗಳು ಶ್ರುತಿಯಲ್ಲಿ ಲೀನವಾಗಿ ಸುಮಧುರವಾದ ನಾದವು ಹೊರಹೊಮ್ಮುತ್ತಿತ್ತು. ಇವರಂತೆ ಈ ರೀತಿಯಲ್ಲಿ ಇಳಿ ಮದ್ದಳೆಯ ನಾದವನ್ನು ನೀಡಿದವರು ಈಗ ಯಾರೂ ಇಲ್ಲ ಎಂದು ಹೇಳಬಹುದು. ಆಗ ಮದ್ದಳೆಯ ತುಂಬು ಸ್ವರದ ನಿನಾದವು ಬಹಳ ದೂರದವರೆಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು. ಸುಮಾರು 5-6 ದಶಕಗಳ ಹಿಂದಿನವರೆಗೂ ಮದ್ದಳೆಯ ಗಾತ್ರ ಅಳತೆಗಳು ಸಾಮಾನ್ಯ ಎಲ್ಲರಲ್ಲೂ ಒಂದೇ ತೆರನಾಗಿತ್ತು. ಇದಕ್ಕೆ ಕಾರಣ ಪ್ರತಿಯೊಬ್ಬ ಮದ್ದಳೆ ವಾದಕರೂ ಸ್ವತಃ ಮದ್ದಳೆಯನ್ನು ತಯಾರಿಸಿಕೊಳ್ಳುತ್ತಿದ್ದರು.
ಭಾಗವತರು ಹಾಡುವ ಪದದ ಸಾಹಿತ್ಯಕ್ಕೆ ಎರಕವಾದ ನಾದವನ್ನು ಸೃಷ್ಟಿಸುವ ಪ್ರಮುಖ ವಾದನವೇ ಮದ್ದಳೆ. ಇದರಲ್ಲಿ ನುಡಿಯುವ ನಾದಗಳು ಅಂದರೆ ಪೆಟ್ಟುಗಳು ಮದ್ದಳೆಯ ಬಲಭಾಗದಿಂದ ಹೊರಹೊಮ್ಮುವ ಸ್ವರಗಳು ಹೀಗಿವೆ: ಥಾಮ್ ಚಾಪು, ಥಾಮ್ ಕಪಾಲ, ತಂ ಸಕ್ಷಾಚಾಪು, ಥಾಮ್ ದೊಡ್ಡ ಕಪಾಲ, ಥೋಮ್ ಗುಂಪು, ಥೋಮ್ ದೊಡ್ಡ ಗುಂಪು, ತೋಮ್ ಸಣ್ಣ ಗುಂಪು, ತೋಮ್ತ ಅರ್ಧ ಗುಂಪು, ಟ ಅಥವಾ ಟಿ ಟಂ. ಕರ್ಣದ ಮಧ್ಯೆ ನಾಲ್ಕು ಬೆರಳುಗಳನ್ನು ಲಘುವಾಗಿ ಒತ್ತಿ ನುಡಿಸುವ ಸ್ವರ ಇದು. ಟ ಕರ್ಣ ಒತ್ತಿ ಬಾರಿಸುವ ಸ್ವರ. ಎಡಭಾಗದಿಂದ ಬರುವ ಸ್ವರ ಎಡಕೈಯಿಂದ ನಿಧಾನವಾಗಿ ಬಾರಿಸುವ ದಿ ಸಣ್ಣ ಸ್ವರ. ಧೀಮ್ ಸ್ವಲ್ಪ ದೊಡ್ಡ ಸ್ವರ, ಧೀಮ್ ದೊಡ್ಡ ಸ್ವರ. ಇದು ಬಲದ ಚಾಪು ಮತ್ತು ಎಡ ಜೊತೆಯಾಗಿ ಬಾರಿಸಿದಾಗ ಕಿ, ಎಡದ ಬೋನದ ಮಧ್ಯೆ ನಾಲ್ಕು ಬೆರಳಿನಿಂದ ಒತ್ತಿದಾಗ ತ ಬಲದಿಂದ ಬರುವ ತೋಮ್ಗೆ ಒತ್ತು ಸ್ವರ. ತಂ ತಾಮ್ ಥಾಮ್ ತೋಮ್ ಥೋಮ್ ಟ ಟಂ ತಂ ಟ ಟಿ ದ ದಿ ಧೀಮ್ ಕಿ ಥ ತಂ ಧೀಮ್. ಹೀಗೆ ಧೀಮ್ ಜೊತೆ ಧೀಮ್ ದಿಧೀಮ್ಗಳಂತಹ ಸ್ವರಗಳು ಮದ್ದಳೆಯ ಮುಖ್ಯ ನಾದಗಳಾಗಿವೆ. ಇಂತಹ ನಾದಗಳು ಮದ್ದಳೆಯ ವಿನಃ ಬೇರೆ ಯಾವ ಚರ್ಮದ ವಾದನದಲ್ಲೂ ಕೂಡ ಇಲ್ಲ ಎನ್ನಬಹುದು. ಈ ಮದ್ದಳೆಯ ನಾದ ಹಿರಿಯ ಮದ್ದಳೆ ವಾದಕರಾದ ಹಿರಿಯಡ್ಕ ಗೋಪಾಲರಾಯರು ಹೀಗೆ ಹೇಳುತ್ತಾರೆ: ಉರುಳಿಕೆಯಲ್ಲಿ, ದಸ್ತಿನಲ್ಲಿ, ಮದ್ದಳೆಯಲ್ಲಿ ಒಂದು ಭಾಷೆ ಅಂತಿದೆ. ಅದು ನಮ್ಮ ಯಕ್ಷಗಾನಕ್ಕೆ ಮಾತ್ರ ಆ ಭಾಷೆ ಅನ್ವಯ. ಮತ್ತು ನಿಮ್ಮ ಸಂಗೀತಕ್ಕೆ ಬೇರೆ ಇನ್ಯಾವ ಕಲೆಗೂ ಅದು ಹೊಂದಿಕೊಳ್ಳೋದಿಲ್ಲ. ಇದರದ್ದೇ ಆದ ಒಂದು ಶಬ್ದ ನಾದದ ಭಾಷೆ ಇದೆ. ಈ ಭಾಷೆಯನ್ನು ನಾನು ಅದನ್ನು ಅನುಕರಿಸ್ತಾ ಇದ್ದೆ, ಅನುಕರಿಸಿ ಅದನ್ನು ಕೈಯಲ್ಲಿ ಹಾಗೆ ಬರುವಂತೆ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗೆ ಗಂಟುರುಳಿಗೆ ತರಿಗಿಡಿದಾಗ ಇದು ಹಾಗೆ ನಮಗೆ ಕಿವಿ ಕೇಳಬೇಕು. ನುಡಿತಗಳು ಒಂದೇ ಆದರೂ ಬೆರಳುರುಳಿಕೆಯಲ್ಲಿ ಈ ಮೂರು ಬೆರಳು ಮತ್ತು ಹೆಬ್ಬೆರಳು ಇದು ಎರಡನ್ನು ಬೇರೆ ಇಟ್ಟುಕೊಳ್ತೇವೆ. ಅದನ್ನು ಕರ್ಣದ ಮೇಲೆ ಇಟ್ಟು ಅದನ್ನು ತರಿ ಕಿಟ್ಟತಕ್ಕ ಅಂತ ಅಭ್ಯಾಸ ಮಾಡುವಂಥದ್ದು. ಅಲ್ಲಿ ಮತ್ತೆ ಯಾವ ರೀತಿಯಲ್ಲಿ ಬಾರಿಸಬಹುದು ಮನಸ್ಸಿಗೆ, ಅದು ಕಂಪ್ಯೂಟರ್ನಾಗೆ ಫ್ರೆಷರ್ ಕೊಡ್ತಾ ಇರ್ತದೆ. ಅದರಿಂದ ತರಿಗಿಟ್ಟತಕ್ಕ ಅದು ಇನ್ನೂ ತರಿಗಿಟ್ಟತಕ್ಕ ತರಿಗಿಟ್ಟದಿ ಅದು ಸರಿ ಭಾಷೆ ಕೊಡ್ತದೆ. ಹಾಗೆ ಗಂಟುರುಳಿಕೆಯಲ್ಲಿ ಕೂಡ ಅದೇ ಭಾಷೆಯನ್ನು ಬಾರಿಸುವಂತೆ ಆಗಬೇಕು. ಆಗ ಏನಾಗ್ತದೆ ಅಂದರೆ ನಾಲ್ಕು ಬೆರಳನ್ನು ಒಂದು ಜೊತೆಯಲ್ಲಿಟ್ಟು ತಲೆಯನ್ನು ಆ ಕರ್ಣದ ಮೇಲೆ ಬೀಳುವಂತೆ ಮಾಡಿ ಈ ನಾಲ್ಕು ಬೆರಳುಗಳು ಕೆಳಗಿಂದ ಇರಬೇಕು, ಹೆಬ್ಬೆರಳು ಮೇಲಿಂದ ಇರಬೇಕು. ನಾವು ಬಾರಿಸುವಾಗ ಅದು ಈ ಗಂಟಿನಿಂದ ಕೆಳಗೆ ಬರೇ ಹಗ್ಗದಾಗಿರ್ಬೇಕು, ಅಷ್ಟು ಲಘುವಾಗಿರ್ಬೇಕು. ಆಗ ಅದು ತನ್ನ ನಾದವನ್ನು ಹೊರಹೊಮ್ಮಿಸ್ತದೆ. ಕುಂಜಾಲು ಶೇಷಗಿರಿ ಭಾಗವತರ ಕಾಲದಲ್ಲಿ ಪದ ಹಾಡಲು ಆಧಾರ ಶ್ರುತಿಯಾಗಿ ಪುಂಗಿಯನ್ನು ಬಳಸುತ್ತಿದ್ದರು. ಪುಂಗಿಯ ಸ್ವರವು ಷಡ್ಜ ಮತ್ತು ತಾರಕದ ಷಡ್ಜ ಸ್ವರಗಳೆರಡೂ ಮಿಶ್ರಣವಾಗಿ ಸುಮಧುರವಾಗಿ ಹಾಡು ಸ್ಪಷ್ಟವಾಗಿ ಕೇಳುತ್ತಿತ್ತು. ಆ ಕಾಲದ ದೊಡ್ಡ ಇಳಿ ಮದ್ದಳೆಯ ತುಂಬು ಸ್ವರ ಭಾಗವತರ ಸ್ವರಕ್ಕೆ ಆಧಾರವಾಗಿ ಸಹಕಾರಿಯಾಗುತ್ತಿತ್ತು. ಸ್ವರ ಕಡಿಮೆಯಾದಾಗ ಕೆಲವೊಮ್ಮೆ ಭಾಗವತರು ಮದ್ದಳೆಗಾರರಿಗೆ ಕಣ್ಣು ಬಿಟ್ಟು ನೋಡುತ್ತಿದ್ದರಂತೆ. ಪುಂಗಿಯನ್ನು ಊದಲು ಕಷ್ಟವಾದಾಗ ಹಾರ್ಮೋನಿಯಂ ರಂಗಕ್ಕೆ ಬಂತು. ಆಗ ಹಾರ್ಮೋನಿಯಂನ ಸ್ವರಕ್ಕೆ ತಕ್ಕಂತೆ ಮದ್ದಳೆಯ ಗಾತ್ರ ಚಿಕ್ಕದಾಗಲು ಪ್ರಾರಂಭವಾಯಿತು. ಆರೇಳು ದಶಕಗಳ ಹಿಂದೆ ದೊಡ್ಡ ಇಳಿ ಮದ್ದಳೆ ಮಾತ್ರ ಬೆಳಗಿನ ತನಕ ರಂಗಸ್ಥಳದಲ್ಲಿ ನುಡಿಸಲ್ಪಡುತ್ತಿತ್ತು. ಈ ರೀತಿಯ ಮದ್ದಳೆಯ ಧ್ವನಿಯನ್ನು ಕೇಳಿದ ಪ್ರೇಕ್ಷಕರು ಇಂತಹ ಮದ್ದಳೆಗಾರರು ಬಾರಿಸಿದ ಮದ್ದಳೆಯ ಧ್ವನಿಯೆಂದು ಖಚಿತವಾಗಿ ಹೇಳುತ್ತಿದ್ದರಂತೆ. Thank you.
ಸುಮಾರು 40-50 ವರ್ಷಗಳಿಂದೀಚೆ ಮದ್ದಳೆ ಕಳಸಿಗೆಯನ್ನು ಕದಿರೆ ಅಥವಾ ಕಕ್ಕೆ ಮರದಿಂದ ತಯಾರಿಸಿಕೊಳ್ಳುತ್ತಿದ್ದಾರೆ. ಈ ಜಾತಿಯ ಮರದಿಂದ ತಯಾರಿಸಿದ ಕಳಸಿಗೆಯು ಸ್ವಲ್ಪ ಭಾರವಿದ್ದು ತೊಡೆಯ ಮೇಲಿರಿಸಿ ನುಡಿಸುವಾಗ ಅಲ್ಲಾಡುವುದಿಲ್ಲ. ಧ್ವನಿವರ್ಧಕಕ್ಕೆ ಅನುಕೂಲವಾಗಿ ಅವರವರ ಕೈಯ ಅನುಕೂಲಕ್ಕಾಗಿ ತಯಾರಾಗುತ್ತಿದೆ. ಇತ್ತೀಚೆಗೆ ಮದ್ದಳೆಗಳು ಭಾರಿಸುವ ಅನುಭವ ಇದ್ದವರಿಂದ ತಯಾರಾಗುತ್ತಿಲ್ಲ. ಮದ್ದಳೆಗಳ ಮೂಲ ಜ್ಞಾನ ಇಲ್ಲದವರಿಂದ ತಯಾರಾಗುತ್ತಿರುವುದು ತುಂಬಾ ಬೇಸರದ ಸಂಗತಿ. ಈಗ ಮದ್ದಳೆಯ ಅಳತೆಗಳು ಕ್ರಮಬದ್ಧವಾಗಿರಲು, ಇಳಿ ಮದ್ದಳೆಯ ಉದ್ದ 21 ಇಂಚು, ಬಲಭಾಗದ ಬಾಯಿಯ ಅಗಲ 6 ಇಂಚು, ಎಡಭಾಗದ ಬಾಯಿಯ ಅಗಲ 6.5 ಇಂಚು, ಮಧ್ಯಭಾಗದ ಸುತ್ತಳತೆ 20.5 ಇಂಚುಗಳಂತೆ ತಯಾರಿಸಿಕೊಂಡರೆ ಸಾಮಾನ್ಯ ಶಾಸ್ತ್ರಬದ್ಧವಾಗಿರುತ್ತದೆ. ಇನ್ನು ಕೆಲವರು ಇಳಿಮದ್ದಳೆಯ ಉದ್ದ 19 ಇಂಚು ಅಥವಾ 20 ಇಂಚು, ಬಲಭಾಗದ ಬಾಯಿಯ ಅಗಲ 5.75 ಇಂಚು, ಎಡಭಾಗದ ಬಾಯಿಯ ಅಗಲ 6 ಇಂಚು ಇರಿಸಿ ಇಳಿಮದ್ದಳೆ ತಯಾರಿಸಿಕೊಂಡಿರುತ್ತಾರೆ. ಇದಕ್ಕೆಲ್ಲ ಕಾರಣ ಧ್ವನಿವರ್ಧಕಕ್ಕೆ ಅನುಕೂಲವಾಗಿ ರಚನೆ ಮಾಡಿರುವುದು ಎಂದು ತಿಳಿದುಬರುತ್ತದೆ. ಈ ಮದ್ದಳೆಗಳ ಸ್ವರವು ಹೊರಗೆ ಕೇಳಲು ಎರಡು ಭಾಗದಲ್ಲಿ ಧ್ವನಿವರ್ಧಕದಿಂದಾಗಿ ಮಧುರತೆಯನ್ನು ಕಳೆದುಕೊಳ್ಳುತ್ತಿದೆ ಎಂದೇ ಹೇಳಬಹುದು. ಮದ್ದಳೆಯನ್ನು ಶಾಸ್ತ್ರಕ್ಕೆ ಅನುಗುಣವಾಗಿ ರಚಿಸಿಕೊಂಡಾಗ ಶುದ್ಧ ಮದ್ದಳೆ ಅಥವಾ ನಿಜ ಮದ್ದಳೆ ಎಂದು ಕರೆಯುತ್ತಾರೆ. ತಮಗೆ ಇಷ್ಟ ಬಂದ ಅಳತೆಯಲ್ಲಿ ರಚಿಸಿಕೊಂಡರೆ ಅದನ್ನು ಅರೆಮದ್ದಳೆ ಎಂದು ಕರೆಯಲ್ಪಡುತ್ತದೆ. ಹಿಂದೆ ಈ ರೀತಿಯ ಮದ್ದಳೆಗೆ ಬಯಲಾಟದ ರಂಗಸ್ಥಳದಲ್ಲಿ ಸ್ಥಾನವಿರಲಿಲ್ಲ, ನುಡಿಸಲು ಅನರ್ಹ ಎಂದು ಭಾವಿಸುತ್ತಿದ್ದರು. ಹಿಂದೆ ಮದ್ದಳೆ ಕಳಸಿಗೆ ಮತ್ತು ಚರ್ಮದ ಮುಚ್ಚಿಗೆ ಕರ್ಣವನ್ನು ಹಾಕಲು ಶುಭ ದಿನದಂದೇ ತಯಾರಿಸಿದರೆ ಮದ್ದಳೆ ನಾದದಲ್ಲಿ ವಿಶೇಷವಾದ ದೈವಿ ಶಕ್ತಿ ಇರುತ್ತದೆ ಎಂಬ ಮಾತಿತ್ತು. ಯಕ್ಷಾಂತರಂಗ ಯಕ್ಷ ಲೋಕದೊಳಗೊಂದು ಅಭಿಯಾನದ 44ನೇ ಹೆಜ್ಜೆ ಬಡಗುತಿಟ್ಟು ಯಕ್ಷಗಾನದ ಮದ್ದಳೆಯ ಇತಿಹಾಸ ಪ್ರಸಾರವಾಯಿತು. ಈ ಹೆಜ್ಜೆಗೆ ಬರಹದ ಬೆರಳು ಚೇರ್ಕಾಡಿ ಮಂಜುನಾಥ ಪ್ರಭು, ನಿರೂಪಣೆ ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ. ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ಜಾನ್ವರ್ ಕಟ್ಟೆ ಗೋಪಾಲಕೃಷ್ಣ ಕಾಮತ್, ಜಿ ರಾಮಚಂದ್ರ ನಾವಡ, ಹಿರಿಯಡ್ಕ ಗೋಪಾಲರಾವ್, ಕುಂಜಾಲು ಶೇಷಗಿರಿ ಕಿಣಿ, ನೀಲಾವರ ರಾಮಕೃಷ್ಣಯ್ಯ, ಕೋಟಾ ಮಹಾಬಲ ಕಾರಂತ ಹಾಗೂ ಸುರ್ಕಿಕಟ್ಟೆ ಬಸವಗಾಣಿಗ. ಶೀರ್ಷಿಕೆ ಗೀತೆ ರಚನೆ ಶ್ರೀಧರ ಡಿಎಸ್, ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು, ನೆರವು ಕೃಷ್ಣಾನಂದ ಹೇರಳ ಮಧೂರು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು ಪಿಎಸ್ ಸೂರ್ಯನಾರಾಯಣ ಭಟ್.